ನಮಸ್ಕಾರ. ಕೇರಳದ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅಂತ ಆಸೆ ಪಟ್ಟು ಅದರ ಬಗ್ಗೆ ಹೋರಾಟ ಮಾಡಿದಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಮೊದಲಿಗರು ಕಯ್ಯಾರ ಕಿಯಣ್ಣರೈ. ಅವರಿಗೆ ಇತ್ತೀಚೆಗೆ 100 ವರ್ಷ ತುಂಬಿ ಅವರು ಶತಾಯುಷಿಗಳಾಗಿದ್ದಾರೆ. ಇವತ್ತಿಗೂ ಸಹ ಕಾಸರಗೋಡಿನಲ್ಲಿ ಕನ್ನಡದ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನಮಗೆ ಕಂಡುಬರ್ತಾರವರು. ಅವರೊಬ್ಬ ಪ್ರಸಿದ್ಧ ಲೇಖಕರಾಗಿ, ಕವಿಗಳಾಗಿ, ಸಂಶೋಧಕರಾಗಿ ಮತ್ತು ಯಶಸ್ವಿ ಶಿಕ್ಷಕರಾಗಿ ಅವರು ನಮಗೆ ನಮ್ಮ ಕಣ್ಣು ಮುಂದೆ ಅವರು ಇದ್ದಾರೆ. ಇಂತಹ ಅದ್ಭುತ ವ್ಯಕ್ತಿತ್ವ ಇರತಕ್ಕಂತಹ ಕಿಯಣ್ಣ ಎಷ್ಟು ಕೆಲಸವನ್ನು ಕನ್ನಡಕ್ಕೋಸ್ಕರವಾಗಿ ಮಾಡಿದ್ದಾರೆ ಅಂದರೆ, ಗೋವಿಂದ ಪೈ ಬಗ್ಗೆ ಅವರು ಪುಸ್ತಕವನ್ನು ಬರೆದಿದ್ದಾರೆ, ಕೇರಳ ಸಾಹಿತ್ಯ ಚರಿತ್ರೆಯನ್ನು ಬರೆದಿದ್ದಾರೆ, 100+ ಕವನಗಳನ್ನು ರಚಿಸಿದ್ದಾರೆ. ಅಂಥ ಕವನಗಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಡಿಗ್ರಿವರೆಗೂ ಸಹ, ಪದವಿ ಹಂತದವರೆಗೂ ಸಹ ಪಠ್ಯ ಪುಸ್ತಕದಲ್ಲಿ ಅವರ ಒಂದು ಕವಿತೆಯನ್ನು ಓದ್ತಕ್ಕಂತಹ ಭಾಗ್ಯ ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ ಸಿಕ್ಕಿದೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಕಿಯಣ್ಣರಾಯ್ ಅವರು, ಅವರಿಗೆ ರಾಷ್ಟ್ರ ಪ್ರಶಸ್ತಿನೂ ಸಿಕ್ಕಿದೆ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ. ಇವರೊಂದು ಸರಿ ಮಂಗಳೂರಿಗೆ ಬಂದಿರ್ತಾರೆ. ಆ ಮಂಗಳೂರು ಮತ್ತು ಕಾಸರಗೋಡು ಅವಾಗ ಮದ್ರಾಸ ಸಂಸ್ಥಾನಕ್ಕೆ ಸೇರಿರ್ತಕ್ಕಂಥದ್ದು. ಆ ಸಮಯದಲ್ಲಿ ಇವರು ಮಂಗಳೂರಿಗೆ ಬಂದಾಗ ಅಲ್ಲಿ ನಾರಾಯಣ ಕಿಲ್ಲೆ ಅಂತಕ್ಕಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನು ಭೇಟಿ ಮಾಡ್ತಾರೆ. ನಾರಾಯಣ ಕಿಲ್ಲೆ ಎಷ್ಟು ಪ್ರಸಿದ್ಧರಾಗಿರ್ತಾರೆ ಅಂತಂದರೆ, ಸಮಾಜದಲ್ಲಿ ಮದ್ರಾಸ್ ಸರ್ಕಾರ ಅವರ ಮಾತಿಗೆ ಬೆಲೆ ಕೊಡ್ತಾ ಇರುತ್ತೆ. ಬಹಳಷ್ಟು ಒಂದು ಪ್ರಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ ಮದ್ರಾಸ್ ಸರ್ಕಾರ. ಅದರ ಪ್ರಕಾರ ಅವರು ಇವರಿಗೆ ಹೇಳಿರ್ತಾರೆ, ಕನ್ನಡದಲ್ಲಿ ಒಬ್ಬರಿಗೆ ರಾಷ್ಟ್ರ ಕವಿ ಪ್ರಶಸ್ತಿಯನ್ನು ಕೊಡಬೇಕು, ಅದಕ್ಕೋಸ್ಕರವಾಗಿ ನೀವು ಯಾರನ್ನಾದರೂ ಒಬ್ಬರನ್ನ ಶಿಫಾರಸು ಮಾಡಬೇಕು ಹೆಸರನ್ನ ಅಂತ. ನಾರಾಯಣ ಕಿಲ್ಲೆಯವರಿಗೆ ಈ ಕಿಯಣ್ಣರೈ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಅನೇಕ ಕವಿತೆಗಳನ್ನು ಓದಿರ್ತಾರೆ, ಅವರು ಬರೆದಿರ್ತಕ್ಕಂಥ ಲೇಖನಗಳನ್ನು, ಗ್ರಂಥಗಳನ್ನು ಓದಿರ್ತಾರೆ. ಮನೆ ಮಾತಾಗಿರ್ತಕ್ಕಂಥ ಕಿಯಣ್ಣರೈ ಬಗ್ಗೆ ಅವರಿಗೆ ತುಂಬ ಅಭಿಮಾನ ಇರುತ್ತೆ. ಇಂತಹ ಕಿಯಣ್ಣರಾಯ್ ಅವರು ಕಿಲ್ಲೆಯವರನ್ನು ಭೇಟಿ ಮಾಡಿಕ್ಕೆ ಬಂದಾಗ ಕಿಲ್ಲೆಯವರು ಹೇಳ್ತಾರೆ, ಹೀಗೆ ಸರ್ಕಾರ ಒಂದು ಸಮಿತಿಯನ್ನು ಮಾಡಿದೆ, ನನಗೆ ಅದನ್ನು ಕನ್ನಡದ ಬಗ್ಗೆ, ಕನ್ನಡದಲ್ಲಿ ಯಾರು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿಗೆ ಹೆಸರನ್ನು ಸೂಚಿಸೋದಕ್ಕೆ ಹೇಳಿದ್ದಾರೆ, ನಾನು ನಿಮ್ಮ ಹೆಸರನ್ನು ಸೂಚಿಸಿದ್ದೀನಿ ಅಂತಂದು ಹೇಳ್ತಾರೆ. ಅದನ್ನು ಕೇಳಿ ಕಿಯಣ್ಣರೇ ಅವರಿಗೆ ತುಂಬ ಸಂತೋಷ ಆಗಬೇಕಾಗಿತ್ತು. ನನ್ನ ಹೆಸರು ರಾಷ್ಟ್ರಕವಿ ಪ್ರಶಸ್ತಿ ಹೋಗಿದೆ, ನಾನು ರಾಷ್ಟ್ರಕವಿ ಆಗ್ತೀನಿ ಅಂತಕ್ಕಂಥ ಭಾವನೆ ಅವ್ರ ಮನಸ್ಸಿನಲ್ಲಿ ಬರ್ಬೋದಾಗಿತ್ತು. ಆದರೆ ಅವರು ಒಂದು ಕ್ಷಣ ಯೋಚನೆ ಮಾಡಿ ಹೇಳ್ತಾರೆ, ನನಗಿಂತಲೂ ಅದ್ಭುತವಾಗಿರ್ತಕ್ಕಂತಹ, ಯೋಗ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿದ್ದಾರೆ, ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಕೊಡಬೇಕು ಅಂತ ಹೇಳ್ತಾರೆ. ಅವರಿಗೆ ಆಶ್ಚರ್ಯವಾಗುತ್ತೆ ನಾರಾಯಣ ಕಿಲ್ಲೆಯವರಿಗೆ, ಅಲ್ಲ ನಿಮಗೆ ರಾಷ್ಟ್ರಕವಿ ಪ್ರಶಸ್ತಿ ಕೊಡಿಸ್ಬೇಕು, ನಾನು ನೀವು ಇನ್ನೊಬ್ಬರು ಹೆಸರು ಹೇಳ್ತಾ ಇದ್ದಾರೆ ಯಾರಂತ ಅದ್ಭುತವಾಗಿರ್ತಕ್ಕಂಥ ವಿದ್ವಾಂಸರು ಅಂತ ಕೇಳಿದಾಗ ಅವರು ಸೂಚಿಸ್ತಕ್ಕಂಥ ಹೆಸರು ಎಂ ಗೋವಿಂದಪ್ಪಯ್ಯ ಅವ್ರದ್ದು. ಎಂ ಗೋವಿಂದಪ್ಪಯ್ಯ ಬಗ್ಗೆ ಕಿಲ್ಲೆಯವರಿಗೆ ಗೊತ್ತಿರುತ್ತೆ, ಅವರು ದೊಡ್ಡ ವಿದ್ವಾಂಸರು ಅನ್ನೋದು ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ ಅವ್ರು ದೊಡ್ಡ ವಿದ್ವಾಂಸರಿರ್ಬೋದು, ಆದರೆ ಅವರು ಎಲ್ಲಿ ಕವನಗಳನ್ನು ಬರೆದಿದ್ದಾರೆ ನನಗೆ ನೋಡಿಲ್ವಲ್ಲ ಅಂತ. ಅವಾಗ ಕಿಯಣ್ಣರವರು ಹತ್ತಿರದಲ್ಲಿದ್ದಂತಹ ಒಂದು ಪುಸ್ತಕದ ಅಂಗಡಿಗೆ ಹೋಗಿ ಅವರ ಬರೆದಿರ್ತಕ್ಕಂಥ ಗೋಲ್ಕೋತ, ಗಿಳಿವಿಂಡು ಇವೆಲ್ಲ ಪುಸ್ತಕಗಳನ್ನು ಅವ್ರು ಕೊಂಡು ತರ್ತಾರೆ. ಅವರು ಕೊಂಡು ತಂದು ಅವ್ರ ಮುಂದೆ ಅದರಲ್ಲಿರ್ತಕ್ಕ ಕೆಲವು ಭಾಗಗಳನ್ನು ಓದಿ ನಾರಾಯಣ ಕಿಲ್ಲೆಯವರಿಗೆ ಹೇಳ್ತಾರೆ, ನೋಡಿ ಎಷ್ಟು ಸೊಗಸಾಗಿ ಬರೆದಿದ್ದಾರೆ, ಇಂತಹ ಅನೇಕ 100+ ಕವನಗಳನ್ನು ಬರೆದಿರ್ತಕ್ಕಂಥವರು ನಮ್ಮ ಗೋವಿಂದಪ್ಪಯ್ಯವರು, ನನಗಿಂತಲೂ ಯೋಗ್ಯತೆ ಇರ್ತಕ್ಕಂಥವರು, ಅವರಿಗೆ ನೀವು ರಾಷ್ಟ್ರ ಪ್ರಶಸ್ತಿಯ ಗೌರವವನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಿದಾಗ ನಾರಾಯಣ ಕಿಲ್ಲೆಯವ್ರಿಗೆ ಅನಿಸುತ್ತೆ, ಹೌದು ಹೌದು ಇವರು ತುಂಬ ಉತ್ತಮವಾಗಿರ್ತಕ್ಕಂತಹ ಕವಿ, ಇವರಿಗೆ ಕೊಡಿಸ್ಬೇಕು ಅಂತಂದು ಅವರ ಹೆಸರನ್ನು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಕೊನೆಗೆ ಗೋವಿಂದಪ್ಪಯ್ಯವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಸಿಗುತ್ತೆ. ಇದು ಏನು ನಮಗೆ ಒಂದು ಸಂದೇಶವನ್ನು ನೀಡುತ್ತೆ ಅಂತಂದರೆ, ಸ್ವತಃ ಕಿಯಣ್ಣರಯ್ಯವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಕೊಡ್ತೀವಿ ಅಂತ ಅವರು ಹೆಸರನ್ನು ಶಿಫಾರಸು ಮಾಡ್ತೀನಿ ಎಂದಾಗಲೂ ಸಹ ತನಗಿಂತಲೂ ಇನ್ನೊಬ್ಬರು ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅಂತ ಅವರನ್ನು ಗುರುತಿಸಿ ಅವರಿಗೆ ಅವರು ಕೊಡಿಸಿದ್ರಲ್ಲ, ಇದು ಇವರ ಒಂದು ಹಿರಿಯತನ,
ಮತ್ತು ದೊಡ್ಡತನ ಮತ್ತು ವಿಶಾಲ ಹೃದಯವನ್ನು ತೋರಿಸುತ್ತೆ. ಹೀಗ ಹಾಗಾಗಿದ್ದರಿಂದನೇ ಅವರು ಇವತ್ತು ನಮ್ಮೆಲ್ಲ ಕನ್ನಡಿಗರ ಕಣ್ಮಣಿಯಾಗಿದ್ದಾರೆ. ಅವರಿಗೆ ಕನ್ನಡ ನಾಡಿನ ಅನೇಕ ಪ್ರಶಸ್ತಿಗಳು, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ ಬಂದಿದೆ, ಅವರಿಗೆ ಗಡಿನಾಡ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅಂತಹ ಕಿಯಣ್ಣರಾಯವರು ಈಗ 100 ವರ್ಷ ದಾಟಿ ಅವರು ತಮ್ಮ ಜೀವನವನ್ನು ಕಾಸರಗೋಡಿನಲ್ಲಿ ಅವರು ಮುಂದುವರೆಸಿದ್ದಾರೆ. ಅವರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಎಲ್ಲ ಕನ್ನಡಿಗರ ಒಂದು ಹಿರಿಯ ಬಯಕೆಯಾಗಿದೆ. ನಮಸ್ಕಾರ.